ಭಾರತದ ಲಕ್ಷಾಂತರ ವರ್ಷಗಳ ಇತಿಹಾಸದಲ್ಲಿ ಸಾವಿರಾರು ಜನ ಋಷಿಗಳು ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಕೊಟ್ಟಿದ್ದಾರೆ ಅಷ್ಟೊಂದು ಜ್ಞಾನವಿದ್ದರೂ ಕೂಡ ಅವರು ಬಂಗ್ಲೆ ವಜ್ರ ವೈಢೂರ್ಯಗಳನ್ನು ಸಂಪಾದನೆ ಮಾಡಲಿಲ್ಲ ರಾಜ್ಯವನ್ನು ಕಟ್ಟಲಿಲ್ಲ ತಮ್ಮ ಅಷ್ಟೂ ಜ್ಞಾನವನ್ನು ಸಮಾಜಕ್ಕೋಸ್ಕರ ಕೊಟ್ಟರು ನಮ್ಮ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಕೊಟ್ಟರು ಅಂತಹ ಋಷಿಗಳ ಪರಿಚಯ ಎರಡೆರಡೇ ಪುಟ ಮೂರು ಮೂರು ಪುಟಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ರಾಷ್ಟ್ರೋತ್ಥಾನ ಸಾಹಿತ್ಯ ನಿಮ್ಮ ಮುಂದೆ ತಂದಿದೆ ಒಟ್ಟು ಮೂರು ಭಾಗಗಳಲ್ಲಿದೆ ಪ್ರಾಚೀನ ಭಾರತದ ಮಹರ್ಷಿಗಳು ಅಂತ ಅದರಲ್ಲಿ ಒಂದು ಮಹರ್ಷಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ದಧೀಜಿ ಉಳಿದ ಮಹರ್ಷಿಗಳ ಪರಿಚಯವನ್ನು ನೀವೇ ಓದಬೇಕು ನಿಮ್ಮ ಮಕ್ಕಳಿಗೆಲ್ಲ ಓದಿ ಹೇಳಬೇಕು ಆ ಮಹರ್ಷಿಯ ಸಂಪೂರ್ಣ ಕೆಲಸ ನಿಮಗಿದ್ರಲ್ಲಿ ಸಿಗಲ್ಲ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಅವ್ರು ಯಾರು ಮಹರ್ಷಿ ಅವ್ರು ಯಾಕೆ ಮುಖ್ಯ ಅನ್ನೋದನ್ನು ಈ ಪುಸ್ತಕಗಳು ತಿಳಿಸತ್ತೆ ದಧೀಜಿ ಮಹರ್ಷಿಗಳ ತಂದೆ ಅಥರ್ವಣ ಮಹರ್ಷಿ ಅವರ ತಾಯಿ ಶಾಂತ ದದೀಚಿ ಮಹರ್ಷಿಗಳ ಆಶ್ರಮ ಸರಸ್ವತಿ ನದಿಯ ತಟದಲ್ಲಿರುತ್ತೆ ದದೀಚಿ ಮಹರ್ಷಿಗಳು ಎಷ್ಟು ಪ್ರಕೃತಿಯೊಂದಿಗೆ ಒಂದಾಗಿ ಬದುಕ್ತಾಯಿದ್ರು ಅಂದರೆ ಎಲ್ಲ ರೀತಿಯ ಮೃಗಗಳು ಪಕ್ಷಿಗಳು ಪ್ರಾಣಿಗಳು ಅವರ ಆಶ್ರಮದ ಸುತ್ತಮುತ್ತ ಯಾವುದೇ ಭಯವಿಲ್ಲದೆ ಪರಸ್ಪರ ಅನ್ಯೋನ್ಯತೆಯಿಂದ ಓಡಾಡ್ಕೊಂಡಿರುತ್ತೆ ಇಂತಹ ದದೀಚಿ ಮಹರ್ಷಿಗಳ ಬಳಿ ದೇವತೆಗಳು ಬರ್ತಾರೆ ದೇವತೆಗಳು ಬಂದು ತಮ್ಮ ಎಲ್ಲ ಆಯುಧಗಳನ್ನು ಅವರಿಗೆ ಕೊಟ್ಟು ಸ್ವಲ್ಪ ದಿನ ನೀವು ಇಟ್ಕೊಳ್ಳಿ ನಾವು ಮತ್ತೆ ಬಂದು ಇದನ್ನು ವಾಪಸ್ ತಗೊತೀವಿ ಅಂತ ಹೇಳ್ತಾರೆ ಹಾಗೆ ಆಯುಧಗಳನ್ನು ದೇವತೆಗಳ ಬಿಟ್ಟು ಹೋದ ಮೇಲೆ ದದೀಜಿ ಮಹರ್ಷಿಗಳು ಅದನ್ನು ಕಾಪಾಡೋಕ್ಕೆ ಶುರು ಮಾಡ್ತಾರೆ ರಕ್ಷಣೆಗೆ ತೊಡಗ್ತಾರೆ ಯಾಕೆಂದರೆ ಇನ್ನೊಬ್ಬರು ವಸ್ತು ನಮ್ಮ ಹತ್ರ ಇದ್ದಾಗ ನಾವು ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಸಮಯ ಆದರೂ ದೇವತೆಗಳು ಹಿಂದಿಗೆ ಬರೋದೇ ಇಲ್ಲ ಇಲ್ಲಿ ನೋಡಿದ್ರೆ ಆಯುಧಗಳು ತುಕ್ ಹಿಡಿಯೋಕ್ಕೆ ಶುರುವಾಗುತ್ತೆ ದದೀಜಿ ಮಹರ್ಷಿಗಳ ಯೋಚನೆ ಅಯ್ಯೋ ಆಯುಧಗಳೆಲ್ಲ ಕಳೆ ಇದೆ ಏನು ಮಾಡೋದು ಅಥವಾ ದೇವತೆಗಳು ಬರೋ ಹೊತ್ತಿಗೆ ಈ ಆಯುಧಗಳನ್ನು ನಾಶವಾಗೋದರೆ ಏನು ಮಾಡೋದು ತುಕ್ಕಿಡ್ದು ಅಂತ ಅವರಿಗೆ ಚಿಂತೆ ಶುರುವಾಗುತ್ತೆ ಕೊನೆಗೆ ತಮ್ಮ ಯೋಗ ಬಲದಿಂದ ಅಷ್ಟೂ ಆಯುಧವನ್ನು ಪುಡಿ ಪುಡಿ ಮಾಡಿ ನೀರಿಗೆ ಹಾಕಿ ಕುಡಿದು ಬಿಡ್ತಾರೆ ಪುಡಿಯಾದ ಆಯುಧ ಅವರ ಬೆನ್ನು ಮೂಳೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅವರ ಬೆನ್ನು ಮೂಳೆ ಭಾಳ ಗಟ್ಟಿಯಾಗುತ್ತೆ ಹೀಗೆ ನಡೀತಾ ಇರುತ್ತೆ ವೃತ್ರಾಸುರ ಅನ್ನೋ ರಾಕ್ಷಸನ ಸಹಾಯ ಪಡೆದು ಸಮಾಜಕ್ಕೆ ಭಾಳ ತೊಂದರೆ ಕೊಡ್ತಾಯಿರ್ತಾರೆ ದೇವತೆಗಳಿಗೂ ತೊಂದರೆ ಇರ್ತಾರೆ ಸರಿ ಇದನ್ನು ಕೊಲ್ಲೋದು ಹೆಂಗೆ ಇವರು ಇಷ್ಟೆಲ್ಲ ವೃತ್ತಾಸುರ ಇಷ್ಟು ಪವರ್ಫುಲ್ ಇದ್ದಾರೆ ಅದನ್ನ ಕೊಲ್ಲೋದು ಹೆಂಗೆ ಅವಾಗ ಈ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋಗ್ತಾರೆ ಯಾಕಂದ್ರೆ ಬ್ರಹ್ಮನೇ ತಾನೆ ಎಲ್ಲರೂ ಸೃಷ್ಟಿ ಮಾಡಿದನು ಬ್ರಹ್ಮಂಗ ಗೊತ್ತಿರತ್ತೆ ಯಾರು ವೀಕ್ನೆಸ್ ಏನು ಅಂತ ಬ್ರಹ್ಮನ ಹತ್ರ ಹೋಗ್ತಾರೆ ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಹೇಳ್ತಾನೆ ನೀವೆಲ್ಲ ಸುಲಭಕ್ಕೆ ಒಂದೊಂದು ಸಾಯಿಸಕ್ಕೆ ಸಾಧ್ಯ ಇಲ್ಲ ಮತ್ತು ನಿಮ್ಮ ಹತ್ರ ಇರೋ ಆಯುಧಗಳಿಂದ ಅವ್ನು ಸಾಯಿಸೋಕೆ ಸಾಧ್ಯ ಆಗೋಲ್ಲ ಅದು ಪವರ್ ಇಲ್ಲ ನಿಮ್ಮ ಆಯುಧಗಳಲ್ಲಿ ಅದಕ್ಕೆ ನೀವೇನು ಮಾಡಿ ಅಂದರೆ ದದೀಚಿ ಮಹರ್ಷಿಯ ಬೆನ್ನು ಮೂಳೆಯನ್ನು ನೀವು ಪಡೀರಿ ಆ ಬೆನ್ನು ಮೂಳೆಯಿಂದ ಆಯುಧವನ್ನು ಮಾಡಿ ವೃತ್ರಾಸರನನ್ನು ಸಂಹಾರ ಮಾಡಿ ಅಂತ ಬ್ರಹ್ಮ ದೇವತೆಗಳಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಈಗ ನಾವು ಒಂದು ಲೋಟ ಮಜ್ಜಿಗೆ ಕೊಡಿ ಅಂತ ಮನೆಗೆ ಬಂದರೇ ನಾಲ್ಕು ಸಲ ಯೋಚನೆ ಮಾಡೋರು ಅಂಥದ್ರಲ್ಲಿ ದದೀಚಿ ಮಹರ್ಷಿಗಳ ಬೆನ್ನುಮೂಳೆ ಕೇಳೋದು ಅಂದರೆ ಅವರನ್ನು ಸಾಯಿಸೋದು ಅಂತ ಅರ್ಥ ಅವರ ದೇಹವನ್ನು ನಾಶ ಮಾಡಿ ಅವರ ಬೆನ್ನು ಮೂಳೆನ ತೊಗೊಳ್ಬೇಕು ಅವರ ಪ್ರಾಣವನ್ನು ತೆಗೆದು ಬೆನ್ನು ಮೂಳೆ ಮೂಳೆನ ತೊಗೊಬೇಕು ಹೆಂಗೆ ಒಪ್ಸೋದು ದದೀಚಿ ಮಹರ್ಷಿಗಳನ್ನು ಇವರೆಲ್ಲ ಬರ್ತಾರೆ ದೇವತೆಗಳು ಬಂದು ದದೀಚಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾರೆ ಕೇಳ್ತಾರೆ ಏನು ಬಂದಿದ್ದು ಅಂತ ಇಲ್ಲ ನಿಮ್ಮಿಂದ ನಮಗೊಂದು ವರ ಬೇಕು ಅಂತ ಏನು ವರ ಬೇಕು ಕೇಳಿ ಅಂತ ದದೀಚಿ ಮಹರ್ಷಿಗಳು ಹೇಳಿದಾಗ ಇಂದ್ರ ಹೇಳ್ತಾನೆ ಈ ಥರ ಒಬ್ಬ ರಾಕ್ಷಸ ಇದ್ದಾನೆ ಅದನ್ನು ಸಂಹಾರ ಮಾಡಬೇಕು ಆ ಸಂಹಾರ ಮಾಡುವ ಆಯುಧ ಅದು ನಿಮ್ಮ ಬೆನ್ನು ಮೂಳೆ ಅಂತ ಬ್ರಹ್ಮ ಹೇಳಿದ್ದಾರೆ ಆದ್ದರಿಂದ ನಮಗೆ ನಿಮ್ಮ ಬೆನ್ನು ಮೂಳೆ ಬೇಕು ಅಂತ ದದೀಚಿ ಮಹರ್ಷಿಗಳು ಒಂದು ಸ್ವಲ್ಪನೂ ಬೇಜಾರು ಮಾಡಿಕೊಳ್ಳದೆ ಆ ತಕ್ಷಣ ತಮ್ಮ ಯೋಗ ಬಲದಿಂದ ಪ್ರಾಣವನ್ನು ಬಿಡ್ತಾರೆ ಶರೀರವನ್ನು ಬಿಟ್ಟು ಹೋಗ್ತಾರೆ ಆ ನಂತರ ದೇವತೆಗಳು ಆ ಬೆನ್ನು ಮೂಳೆಯನ್ನು ತಗೊಂಡು ವಿಶ್ವಕರ್ಮನಿಗೆ ಆ ಬೆನ್ನು ಮೂಳೆಯನ್ನು ಕೊಡ್ತಾರೆ ವಿಶ್ವಕರ್ಮ ಅದರಲ್ಲೊಂದು ಬಹಳ ಪ್ರಬಲವಾದ ಆಯುಧವನ್ನು ಮಾಡ್ತಾನೆ ಆರು ಕೋನಗಳದರಲ್ಲಿರುತ್ತೆ ಆ ಆಯುಧದಿಂದ ಇಂದ್ರ ವೃಥಾಸುರನನ್ನು ಸಂಹಾರ ಮಾಡ್ತಾನೆ ಇಲ್ಲಿ ನಮಗಿರೋ ಸಂದೇಶ ಏನು ಈ ಋಷಿ ಯಾಕೆ ಇವತ್ತಿಗೂ ಜೀವಂತವಾಗಿದ್ದಾರೆ ನಮ್ಮ ಜನಮಾನಸದಲ್ಲಿ ಜಾನಪದದಲ್ಲಿ ಇವತ್ತು ಯಾಕೆ ಇನ್ನೂ ಉಳಿದಿದ್ದಾರೆ ಅಂದರೆ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಶಾಂತಿಯನ್ನು ಉಳಿಸೋದಕ್ಕೋಸ್ಕರ ಸಜ್ಜನರನ್ನು ರಕ್ಷಿಸದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟ ಮಹರ್ಷಿ ಲದೈಚಿಗಳು ನಾವೆಲ್ಲರೂ ಪ್ರಾಣ ಕೊಡಬೇಕು ಅಂತಲ್ಲ ಆದರೆ ಸಮಾಜಕ್ಕೆ ಸಂಕಷ್ಟ ಬಂದಾಗ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನು ಈ ಋಷಿ ನಮಗೆ ಯಾವಾಗಲೂ ತಿಳಿಸ್ತಾ ಇರ್ತಾರೆ ಇದೇ ರೀತಿ ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಋಷಿಗಳು ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತಾರೆ ಇದು ಮೂರು ಪುಸ್ತಕ ಇದೆ ನೀವೆಲ್ಲರೂ ಇದನ್ನು ಪುಸ್ತಕ ತೇಲಿನಲ್ಲಿ ಕೊಂಡುಕೊಡ್ಬೋದು ನೀವು ಓದಿ ಮತ್ತು ನಿಮ್ಮ ಮಕ್ಕಳಿಗೂ ಈ ಕಥೆಗಳನ್ನು ಹೇಳಿ ನಮಸ್ಕಾರ